ರಾಜ್ಯದಾದ್ಯಂತ ಮಳೆ ಆರ್ಭಟ ಇನ್ನೂ ನಿಲ್ತಾ ಇಲ್ಲ. ವರುಣನ ಆರ್ಭಟ ಮುಂದುವರೆದಿದೆ ರಾಜ್ಯದಾದ್ಯಂತ. ಕರಾವಳಿ ಮಲೆನಾಡಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದೆ. ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಕಂಗಾಲಾಗಿದೆ. ಅನೇಕ ಸಮಸ್ಯೆಗಳು ತಲೆದೂರಿದ್ದಾವೆ. ನಿರಂತರ ಮಳೆಗೆ ಜಲಾಶಯಗಳು ಭರ್ತಿಯಾಗಿ ತುಂಬಿದ್ರೆ ಮತ್ತೊಂದು ಕಡೆ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಈ ರಣಮಳೆಗೆ ರಸ್ತೆ, ಸೇತುವೆ ಜಲಾವೃತವಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಅನೇಕ ಸಂಕಷ್ಟಗಳನ್ನು ತಂದೊಡ್ಡಿದೆ ರಣರಕ್ಕಸ ಮಳೆ. ಇದಲ್ಲದೇನೆ ಇನ್ನೂ 5 ದಿನಗಳ ಕಾಲ ಅನೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.